हाय हेलो नमस्कार वीक्षकरे लोक डायरीज चैनल गे स्वागत हक्कीगळु हनी नीरु सिक्कोडने कुडिदु नीरिन दाहवन्नु तीरिसिकोळ्ळुवुदन्नु नावु कंडिरुत्तेवे अदक्कागि किलोमीटर गट्टले दूर होगि गुटुकु नीरिगागि हक्कीगळु वलसे होगुवुदन्नु नावु काणुत्तेवे आदरे इवत्तिन ई ओंदु वीडियोदल्लि ओंदु पक्षिय बग्गे माहितियन्नु तिळिदुकोळ्ळोण ನಾವು ಯಾರಿಗಾದರೂ ಕಾಯುತ್ತಿದ್ದರೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದೀಯಾ ಎಂದು ಹೇಳುತ್ತಾರೆ ಎಂಬುವ ಈ ನುಡಿಗಟ್ಟು ಕನ್ನಡದಲ್ಲಿದೆ ಪ್ರಿಯಕರ ತನ್ನ ಪ್ರೇಯಸಿಗಾಗಿ ಕಾಯುವುದನ್ನು ಅಥವಾ ಪ್ರೇಯಸಿಯು ತನ್ನ ಪ್ರಿಯತಮನಿಗಾಗಿ ಕಾಯುವುದನ್ನು ಸೂಚಿಸಲು ಈ ಒಂದು ನುಡಿಗಟ್ಟನ್ನು ಬಳಸುತ್ತಾರೆ ಹಾಗಾದರೆ ನಾವು ಯಾವ ಪಕ್ಷಿಯ ಬಗ್ಗೆ ಮಾತನಾಡುತ್ತಿದ್ದೀವಿ ಅಂದರೆ ಅದು ಚಾತಕ ಪಕ್ಷಿ ಇದನ್ನು ಇಂಗ್ಲಿಷಿನಲ್ಲಿ ಜಾಕೋಬಿನ್ ಕುಕೋ ಎಂದು ಕರೆಯುತ್ತಾರೆ ಹಾಗಾದರೆ ಈ ಪಕ್ಷಿ ಯಾರಿಗಾಗಿ ಕಾಯುತ್ತದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು ಹೌದು ಸ್ನೇಹಿತರೆ ಈ ಪಕ್ಷಿ ಸದಾಕಾಲ ಮಳೆ ನೀರಿಗೆ ಕಾಯುತ್ತದೆ ಈ ಒಂದು ಪಕ್ಷಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡುಬರುತ್ತವೆ ಇದು ವಲಸೆ ಪಕ್ಷಿಯಾಗಿದ್ದು ಸದಾ ಮಳೆ ಎಲ್ಲಿ ಬೀಳುತ್ತದೆಯೋ ಅಲ್ಲಿ ಸಂಚಾರ ಮಾಡುತ್ತದೆ ಇದು ಮೋಡದೊಂದಿಗೆ ಸಂಚರಿಸುತ್ತದೆ ಎಂದು ಹೇಳಲಾಗುತ್ತದೆ ಮುಂಗಾರಿನ ಮಳೆಗೂ ಈ ಪಕ್ಷಿಗೂ ಅವಿನಾಭಾವ ಸಂಬಂಧವಿದೆ ಮಳೆ ಬೀಳುವ ಒಂದು ವಾರದ ಮುಂಚಿತವಾಗಿ ಈ ಪಕ್ಷಿಗಳು ಹಲವಾರು ಸಂಖ್ಯೆಯಲ್ಲಿ ಕಾಣುತ್ತವೆ ಆದ್ದರಿಂದ ಇದನ್ನು ಮುಂಗಾರು ಮಳೆಯ ಮುನ್ಸೂಚಕ ಎಂದು ಕರೆಯುತ್ತಾರೆ ಚಾತಕ ಪಕ್ಷಿ ಕೋಗಿಲೆ ಜಾತಿಗೆ ಸೇರಿದ ಪಕ್ಷಿಯಾಗಿದೆ ಇದು ತೆಳ್ಳಗಿನ ಮಧ್ಯಮ ಗಾತ್ರದ ಪಕ್ಷಿಯಾಗಿದ್ದು ಎರಡು ಬಗೆಯ ರೆಕ್ಕೆ ಕೂದಲನ್ನು ಹೊಂದಿದೆ ಮುಂಭಾಗ ಬಿಳಿ ಬಣ್ಣದಾದರೆ ಹಿಂಭಾಗ ಕಪ್ಪು ಬಣ್ಣದಾಗಿರುತ್ತದೆ ತಲೆಯ ಮೇಲ್ಭಾಗದಲ್ಲಿ ಜುಟ್ಟನ್ನು ಹೊಂದಿದೆ ಈ ಪಕ್ಷಿಯನ್ನು ಅದೃಷ್ಟದ ಪಕ್ಷಿಯನ್ನಾಗಿಯೂ ಸಹ ಪರಿಗಣಿಸಲಾಗುತ್ತದೆ ಈ ಹಕ್ಕಿಯ ವೈಜ್ಞಾನಿಕ ಹೆಸರು ಕ್ಲೇಮ್ಯಾಟರ್ ಜಾಕೋಬಿನಸ್ ಈ ಹಕ್ಕಿಯ ವಿಶೇಷತೆ ಏನೆಂದರೆ ಈ ಪಕ್ಷಿಯನ್ನು ನೀವು ನೀರಿಗೆ ಎಸೆದರೂ ಒಂದು ಹನಿ ಕೂಡ ನೀರನ್ನು ಕುಡಿಯುವುದಿಲ್ಲ ತನ್ನ ಕೊಕ್ಕನ್ನು ಗಟ್ಟಿಯಾಗಿ ಬಿಗಿದಿಟ್ಟುಕೊಳ್ಳುತ್ತದೆ ಇವು ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯುತ್ತವೆ ಈ ಹಕ್ಕಿಯ ತೂಕ ಸುಮಾರು 20-40 ಗ್ರಾಂ ಹಾಗೂ ಇದರ ಉದ್ದ ಸುಮಾರು 15 ಇಂಚುಗಳವರೆಗೆ ಇರುತ್ತವೆ ಈ ಪಕ್ಷಿಗಳು ಸಾಮಾನ್ಯವಾಗಿ ಜೋಡಿಯಾಗಿ ವಾಸಿಸುತ್ತವೆ ಸಂಜೆಯಾದಂತೆ ಅವು ಬೇರ್ಪಟ್ಟು ಮರುದಿನ ಬೆಳಿಗ್ಗೆ ಅವು ಮತ್ತೆ ಭೇಟಿಯಾಗುತ್ತವೆ ಕೋಗಿಲೆ ಹಕ್ಕಿಯಂತೆ ಈ ಹಕ್ಕಿ ಕೂಡ ತನ್ನ ಮೊಟ್ಟೆಯನ್ನು ಇನ್ನೊಂದು ಹಕ್ಕಿಯ ಗೂಡಿನಲ್ಲಿ ಇಡುತ್ತದೆ ಈ ಹಕ್ಕಿಯ ಜೀವಿತಾವಧಿ ಸುಮಾರು 3-4 ವರ್ಷಗಳು ಇದು ಕೆರೆಯ ನೀರು ಅಥವಾ ಇನ್ಯಾವುದೋ ಕೊಳದ ನೀರನ್ನು ಕುಡಿಯುವುದಿಲ್ಲ ಇದು ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಎಂದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗಬಹುದು ಈ ಹಕ್ಕಿಗಳು ಮುಂಗಾರು ಮಳೆ ಬೀಳುವ ದಿಕ್ಕನ್ನು ಗ್ರಹಿಸಿಕೊಂಡು ಸಂಚರಿಸುತ್ತವೆ ವಲಸೆಯ ಸಮಯದಲ್ಲಿ ಇವು ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ಭೇಟಿ ನೀಡಿ ಅರೇಬಿಯನ್ ಸಮುದ್ರ ದಾಟಿ ಮೇ ಮತ್ತು ಜೂನ್ನಲ್ಲಿ ಭಾರತಕ್ಕೆ ಆಗಮಿಸುತ್ತದೆ ಈ ಹಕ್ಕಿಯು ಸುಮಧುರ ಧ್ವನಿಯಲ್ಲಿ ಹಾಡಿದರೆ ಜೂನ್ ತಿಂಗಳಲ್ಲಿ ಕಾಣಿಸಿಕೊಂಡರೆ ಉತ್ತಮ ಮಳೆಯಾಗುತ್ತದೆ ಎಂಬ ನಂಬಿಕೆ ರೈತರಲ್ಲಿದೆ ಮಳೆಗಾಲದಲ್ಲಿ ತನ್ನ ತಲೆಯ ಮೇಲಿರುವ ಜುಟ್ಟಿನಲ್ಲಿ ನೀರನ್ನು ಸಂಗ್ರಹಿಸಿ ಕುಡಿಯುತ್ತದೆ ಮೇಲಿಂದ ಬೀಳುವ ನೀರೇ ಇದಕ್ಕೆ ಜೀವನಾಧಾರವಾಗಿದೆ ಈ ಪಕ್ಷಿ ನೀರಿಲ್ಲದೆ ಹಲವು ದಿನಗಳವರೆಗೆ ಬದುಕಬಲ್ಲವು ಮಿಡತೆ ಕಂಬಳಿಹುಳ ಮೃದ್ವಂಗಿ ಇರುವೆ ಗೆದ್ದಲುಗಳು ಇವುಗಳ ಆಹಾರವಾಗಿದೆ ಇವು ದೊಡ್ಡದಾಗಿ ಕೂಗುವುದರಿಂದ ಇವುಗಳನ್ನು ಚೊಟ್ಟಿ ಕೋಗಿಲೆ ಎಂದು ಕರೆಯುತ್ತಾರೆ ಈ ಪಕ್ಷಿಗಳು ಭಾರತೀಯ ಪುರಾಣ ಹಾಗೂ ಕಾವ್ಯದಲ್ಲಿ ಉಲ್ಲೇಖಿತವಾಗಿದೆ ಇವು ಬೇರೆ ಹಕ್ಕಿಯ ಗೂಡಿನಲ್ಲಿ 3-4 ಮೊಟ್ಟೆಗಳನ್ನು ಇಡುತ್ತವೆ ಮೊಟ್ಟೆಯೊಡೆದ 2 ದಿನಗಳಲ್ಲಿ ಹಕ್ಕಿಯ ಚರ್ಮವು ಗುಲಾಬಿ ಬಣ್ಣದಿಂದ ನೇರಳೆ ಕಂದು ಬಣ್ಣಕ್ಕೆ ತಿರುಗುತ್ತವೆ ಕವಿ ಕಾಳಿದಾಸ ಈ ಪಕ್ಷಿಯನ್ನು ತನ್ನ ಮೇಘದೂತದಲ್ಲಿ ರೂಪಕವಾಗಿ ಬಳಸಿದ್ದಾನೆ ಇವು ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಟ್ಟಿಯಾಗಿ ಕೂಗುತ್ತಿರುತ್ತವೆ ಇದಕ್ಕೆ ಪೀಡ್ ಕುಕ್ಕು ಎಂದು ಸಹ ಕರೆಯುತ್ತಾರೆ ಹಿಂದಿನ ಕಾಲದಲ್ಲಿ ಹವಾಮಾನ ಇಲಾಖೆ ಇಂಟರ್ನೆಟ್ಗಳಿರಲಿಲ್ಲ ಆ ಸಮಯದಲ್ಲಿ ಆಗಿನ ರೈತರಿಗೆ ಈ ಚಾತಕ ಪಕ್ಷಿಯೇ ಹವಾಮಾನ ವರದಿಗಾರನಾಗಿದ್ದ ಇವುಗಳು ಜುಲೈ ಆಗಸ್ಟ್ನಲ್ಲಿ ಭಾರತದಲ್ಲಿ ಸಂತಾನೋತ್ಪತ್ತಿ ನಡೆಸಿ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ವಲಸೆ ಹೋಗುತ್ತವೆ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ
ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದಗಳು.